क्षुल्लक कारण के हत्येगीडाद हानगल तालूकिन उप्पुणसी ग्रामद हरीश नागय्य हिरेमठ एंब बालकन मनेगे विधान परिषत् शासकराद श्रीनिवास मानेयवरु भेटी नीडि बालकन हेत्तवरिगे कुटुंब सदस्यरिगे सांत्वन हेळिदरु। ಸುಧಾರಣೆ ಆಗ್ಬೇಕಂದ್ರೆ ಅದು ಆಗ್ಬೇಕು ಕೆಲಸ. ಈಗ ನಮ್ಗಂತೂ ಆಗಿಬಿಟ್ರಿ ಅನ್ಯಾಯ. ಈಗ ನಮ್ಗೆ ಏನ್ ಕೊಟ್ಟು ಸಿಗ್ತಾನ್ರಿ ಮಗ? ಎರಡು ಮುಸ್ಲಿಮ್ಸ್ ಹುಡುಗರು, ಮೂರು ಹುಡುಗರು ಈಗ ಖಾಲಿ ಇದು ಮಾಡಿಬಿಟ್ಟಾರ್ರಿ ಅವ್ರು. ಇದು ನಾಲ್ಕನೇ ಹುಡುಗ್ರಿ. ಅದಕ್ಕೆ ಎಲ್ಲ ಇಡೀ ಊರ್ ಜನ ಏನಾಗ್ಬಿಟ್ಟೈತಿ ಅಂದ್ರ ಅಲ್ಲಿ ಏನೋ ಸ್ಕೆಚ್ ಹಾಕಿ ಅದು ಬಹಳ ದಿವಸ ಇದ್ರೆ ಕಳಿಸಿಟ್ಟದ ಇಲ್ಲ, ಅದ ಯಾರಿಗೆ ಕಾಣಂಗಿಲ್ರಿ. ಆಯ್ತಾ ಕೇಳಿದಿರಿ? ಅದ ನಮ್ಗ ಫುಲ್ ಡೌಟ್ ಅಂದ್ರೆ ಫುಲ್ ರೀ. ಇನ್ನು ಇದೇ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಶ್ರೀನಿವಾಸ ಮಾನೆಯವರು, ಈ ಅಮಾನವೀಯ ಘಟನೆ ನಡೆದಿರುವುದು ಖಂಡನೀಯ. ಹತ್ಯೆಗೈದವರ ಮೇಲೆ ಕಠಿಣ ಕ್ರಮಕ್ಕೆ ಈಗಾಗಲೇ ವಿಧಾನ ಪರಿಷತ್ ಅಧಿವೇಶನದಲ್ಲಿ ತಾವು ಒತ್ತಾಯಿಸಿದ್ದಾಗಿ ತಿಳಿಸಿ ಧೈರ್ಯ ತುಂಬಿದರು. ಗ್ರಾಮದಲ್ಲಿ ಪರಿಷಯ ಹಿರೇಮಠ ಅಂತಕ್ಕಂತ ಒಬ್ಬ ಬಾಲಕನನ್ನ, ಆ ಬಾಲಕನಿಗೆ ಮಾನಸಿಕವಾಗಿ ಖಿನ್ನತೆ ಬರೆಯುವ ರೀತಿಯಲ್ಲಿ ನಡೆದುಕೊಂಡಿರ್ತಾರೆ. ಕಾಲ್ ರೆಕಾರ್ಡ್ಸ್ ತೆಗಿಬೇಕು. ಯಾರು ಇವ್ರಿಗೆ ಎಫ್ ಐ ಆರ್ ತಗೊಳ್ಬೇಡ ಅಂತಂದ್ರು, ಯಾರು ಈ ಕೇಸನ್ನು ಅಲ್ಲೇ ಮುಚ್ಚಿಬಿಡು ಅಂತಂದ್ರು, ಅಂಥವ್ರೆಲ್ಲನೂ ಕೂಡ ಬೆಳಕಿಗೆ ಬರಬೇಕು. ಇನ್ನು ಮುಂದೆ ಅಂಥವ್ರು ಈ ರೀತಿ ಕಾನೂನು ಕಾಪಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಭಾಗಿಯಾಗದ ರೀತಿಯಲ್ಲಿ, ಪ್ರೋತ್ಸಾಹ ನೀಡದ ರೀತಿಯಲ್ಲಿ, ಬೆಂಬಲ ನೀಡದ ರೀತಿಯಲ್ಲಿ ಇದ್ದರೆ ಬಹುಶಃ ಇಲಾಖೆಗೂ ಕೂಡ ಸರಳ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದನ್ನು ನೀವು ಮಾಡಬೇಕು ಅಂತಕ್ಕಂಥ ಮಾತನ್ನು ನಮಗೆ ಅವ್ರು ಕೇಳ್ಕೊಂಡಿದ್ದಾರೆ. ನಾವು ಕೂಡ ಅವ್ರ ಪರವಾಗಿದ್ದೀವಿ ಕೂಡ ಮಾಧ್ಯಮದವ್ರ ಬಂದಿಗೆ ತಮಗೂ ಕೂಡ ನಮ್ಮ ವಿನಂತಿ. ನಾವು ಕೂಡ ಮೇಲ್ಮಟ್ಟದಲ್ಲಿ ಮೇಲಿನ ಅಧಿಕಾರಿಗಳು ಕಣ್ಣು ತೆರೆಯುವ ರೀತಿಯಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ತಾವು ನಮ್ಮ ಪತ್ರಿಕೆ ಮೂಲಕ ಅದನ್ನು ತಿಳಿಸಿದರೆ ನಮಗೂ ಕೂಡ ಅದೊಂದು ಸಹಕಾರ ಆಗಲಿದೆ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಬಯಸ್ತೇನೆ. ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇದು ಗೃಹ ಸಚಿವರ ತವರು ಜಿಲ್ಲೆ, ಅವರೇ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಪೊಲೀಸ್ ಇಲಾಖೆದೇ ಒಂದು ಸೆಪರೇಟ್ ರಿವ್ಯೂ ಅವರು ಮಾಡಬೇಕು. 2 ವರ್ಷದಲ್ಲಿ ಯಾವ್ಯಾವ ಘಟನೆಗಳು ಆಗಿದಾವೆ ಅನ್ನೋದ್ರ ಬಗ್ಗೆ ಅವರು ರಿವ್ಯೂ ಮಾಡಿದರೆ ಈ ಜಿಲ್ಲೆ ಈ ತಾಲೂಕಿನಲ್ಲಿ ಕಾನೂನು ಪರಿಸ್ಥಿತಿ ಏನಿದೆ ಅನ್ನೋದು ಗೃಹ ಸಚಿವರಿಗೆ ಗೊತ್ತಾಗ್ತದೆ ಅಂತಕ್ಕಂಥದ್ದು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ವೇಳೆ ಟಾಕನಗೌಡ ಪಾಟೀಲ್, ಮಹದೇವಪ್ಪ ಬಾಕ್ಸರಾವ್, ಶಿವಬಸಪ್ಪ ಪೂಜಾರ್, ಬ್ಲಾಕ್ ಅಧ್ಯಕ್ಷ ಪುಟ್ಟಪ್ಪ ನರೇಗಲ್, ರಂಗನಗೌಡ ಪಾಟೀಲ್, ಭರಮಣ್ಣ ಶಿವೂರ್, ಉಮೇಶ್ ಗೌಳಿ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲ್, ಚನ್ನಪ್ಪ ದೊಡ್ಡ ಚಿಕ್ಕಣ್ಣನವರ್, ದಾನಪ್ಪ ಗಂಟೇರ್, ಮಂಜು ಗುರಣ್ಣವರ್, ರಫೀಕ್ ಬಾಳಂಬೀಡ, ಫಯಾಜ್ ಲೋಹಾರ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಪ್ರಸನ್ನ ಹಿರೇಮಠ್, ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಿವು ತಳವಾರ್, ಕಲ್ವೀರಪ್ಪ ಪವಾಡಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಫಕೀರಪ್ಪ ದೊಡ್ಮನಿ, ಬಸವರಾಜ್ ಹಾದಿಮನಿ, ಬಸಂತ್ ನಾಯ್ಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೂರ್ ಮಂದಿನೂ ತಪ್ಪಿಸ್ಕೊಂಡಾರ, ಜೀವ ಹೋಗಿಲ್ಲ. ನಾಲ್ಕನೇದ ಅಷ್ಟೋ ಅವರಿಗೆ ತೊಗೊಂಡಿದ್ದೀನಿ. ಮಿಲ್ಟ್ರಿ ಆಗದಾರಲ್ರಿ, ಮಿಲ್ಟ್ರಿ ಆಗಿದ್ರೆ ಏನ್ ಮಾಡಿದ್ರು ನಡೀತೀವಿ ಅಂತ.